ವೀಕ್ಷಕ ಬಂಧುಗಳೇ, ನಿಮ್ಮ ಹಾಯ್ ಕರ್ನಾಟಕ ಚಾನಲ್ಗೆ ಸುಸ್ವಾಗತ. ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತೆ, ಹುಳಿಯ ಸಹವಾಸ ಮಾಡಿ ಹಾಲು ಹೊಡೆದು ಹೋಗುತ್ತೆ. ಅದೇ ರೀತಿ ನಿನ್ನ ಬದುಕು ಕೂಡ. ಒಳ್ಳೆಯವರ ಸಹವಾಸ ಮಾಡಿದರೆ ನಿನ್ನ ಜೀವನ ಸುಖಮಯವಾಗುತ್ತದೆ, ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗುತ್ತದೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ? ಜೀವನ ಶಾಶ್ವತವಲ್ಲ ಅಂತ. ಒಂದು ಹೂ ಹರಳುತ್ತಾ ಹೇಳುತ್ತೆ, ಬದುಕುವ ಒಂದು ದಿನವಾದರೂ ಗೌರವವಾಗಿ ಜೀವಿಸು ಅಂತ. ಒಂದು ಮರ ತಣ್ಣಗೆ ಹೇಳುತ್ತೆ, ತಾನು ಕಷ್ಟದಲ್ಲಿದ್ದರೂ ಇತರರಿಗೆ ನೆರಳು ಕೊಡು ಅಂತ. ಒಂದು ಹೃದಯ ನಗುನಗುತ್ತಾ ಹೇಳುತ್ತದೆ, ಎಲ್ಲರ ಹೃದಯದಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಅಂತ. ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ನೀನು ಕಾಯುತ್ತಾ ಕೂರಬೇಡ, ಸುಮ್ಮನೆ ಕಾಲಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಚುಚ್ಚಿ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೇನೇ ಇರುತ್ತೆ. ಅವೆರಡು ಅಳಿದ ನಂತರ ಅವರವರಷ್ಟೇ ಅವರ ಜೊತೆ ಉಳಿಯುತ್ತಾರೆ. ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತದೆ, ಮನುಷ್ಯ ಜೀವನದಲ್ಲಿ ಪೆಟ್ಟು ತಿಂದಷ್ಟು ಮಾನಸಿಕವಾಗಿ ಗಟ್ಟಿಯಾಗುತ್ತಾ ಹೋಗುತ್ತಾನೆ. 100 ಬಾಗಿಲು ಮುಚ್ಚಿದರು ದೇವರು ಒಂದು ಬೆಳಕನ್ನು ತೋರುವ ಮಾರ್ಗ ಇಟ್ಟೇ ಇಡುತ್ತಾನೆ. ಯಾವುದೇ ಕಾರಣಕ್ಕೂ ನೀವು ಹೆದರುವ ಅವಶ್ಯಕತೆಯೇ ಇಲ್ಲ. ದೇವರು ನಿಮಗೆ ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೊಡುವುದಿಲ್ಲ, ಅವಕಾಶಗಳನ್ನು ಮಾತ್ರ ಕೊಡ್ತಾ ಇರ್ತಾನೆ. ಅವುಗಳನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸುವುದು ನಿಮ್ಮ ಕೈಯಲ್ಲಿರುತ್ತದೆ. ಜಗತ್ತು ಬದಲಾಗಲಿ ಎಂದು ಆಶಿಸುವುದು ತಪ್ಪಲ್ಲ, ಆದರೆ ಅದಕ್ಕಾಗಿ ಕಾಯ್ತಾ ಕೂರುವುದು ಮೂರ್ಖತನ. ಬದಲಾವಣೆ ಎಂಬುದು ನಿಮ್ಮಿಂದಲೇ ಆರಂಭ ಆಗಬೇಕು. ಯಾರಾದರೂ ನಿಮ್ಮ ಅರ್ಹತೆಯ ಬಗ್ಗೆ ಸಂದೇಹ ಪಟ್ಟರೆ, ಹೀಯಾಳಿಸಿದರೆ, ಅವಮಾನ ಮಾಡಿದರೆ ಬೇಜಾರಾಗಬೇಡಿ. ಯಾಕಂದ್ರೆ ಜನ ಚಿನ್ನ ಖರೀದಿ ಮಾಡಲು ಹೋದಾಗ ಅದರ ಪರಿಶುದ್ಧತೆ ಬಗ್ಗೆ ಪರೀಕ್ಷೆ ಮಾಡುತ್ತಾರೆ, ಹೊರತು ಕಬ್ಬಿಣದ ಬಗ್ಗೆ ಅಲ್ಲ. ಪ್ರಪಂಚ ತುಂಬ ವಿಶಾಲವಾಗಿದೆ, ಒತ್ತಾಯವಾಗಿ ಯಾರ ಜೊತೆನೂ ಬದುಕುವ ಪ್ರಯತ್ನ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ನಂಬಿದವರು, ನೀವು ಪ್ರೀತಿಸುವವರು ನೀವು ಎಲ್ಲೇ ಇದ್ದರೂ ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವತ್ತೂ ಇದ್ದೇ ಇರುತ್ತದೆ, ಆದರೆ ನಿನ್ನೆ ಎಂಬುದರಲ್ಲಿ ನೀವು ಕಳೆದು ಹೋಗಬಾರದು ಅಷ್ಟೇ. ಈ ಜೀವನದ ಪ್ರತಿ ಕ್ಷಣವನ್ನು ನೀವು ಅನುಭವಿಸಬೇಕು. ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಬೇಗ ಅರ್ಥ ಆಗುತ್ತೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಗೆಳೆಯರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೇ. ಧನ್ಯವಾದಗಳು.